ನಮಸ್ಕಾರ, ಸುದ್ದಿ ಜಂಕ್ಷನ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಮುಸ್ಲಿಮರೆಲ್ಲ ಎಲ್ಲಿಡಬೇಕು ಅಲ್ಲಿ ಇಡುತ್ತೇವೆ, ಮುಸ್ಲಿಂ ಕೇರಿಗಳ ಹಣವನ್ನ ಹಿಂದೂ ಕೇರಿ ಅಭಿವೃದ್ಧಿಗೆ ಬಳಸುತ್ತೇವೆ. ಹೊನ್ನಾಳಿಯಲ್ಲಿ ಶಾಸಕ ರೇಣುಕಾಚಾರ್ಯ ವಿವಾದಾತ್ಮಕ ಹೇಳಿಕೆ. ಕಲಬುರಗಿಯಲ್ಲಿ ನಡೆಯಲಿದೆ ಸಿಎ ವಿರುದ್ಧ ಬೃಹತ್ ಸಮಾವೇಶ. ಸಮಾವೇಶಕ್ಕೆ 15ಕ್ಕೂ ಅಧಿಕ ರಾಜಕೀಯ ಪಕ್ಷಗಳ ಬೆಂಬಲ. ರಾಜ್ಯದ ವಿವಿಧ ಜಿಲ್ಲೆಯ ಪೊಲೀಸ್ ಸಿಬ್ಬಂದಿಗಳ ನಿಯೋಜನೆ. ಗೋಪ್ರೇಮಿ ಶಿವು ಉಪರ್ ಸಾವು ಸಂಭವಿಸಿ ಹಲವು ತಿಂಗಳು ಗತಿಸಿವೆ. ಪೊಲೀಸ್ ಇಲಾಖೆ ಮಾತ್ರ ಆಮಗಿತ್ತಲ್ಲಿ ಕಾರ್ಯಾಚರಣೆ ಮಾಡುತ್ತಿವೆ. ಬೆಳಗಾವಿಯಲ್ಲಿ ಪ್ರಮೋದ್ ಮುತ್ತಾಲಿಕ್ ಕಿಡಿ. ಅದು ಉತ್ತರ ಕರ್ನಾಟಕದ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾದ ದೇವಸ್ಥಾನ. ಅಲ್ಲಿ ರೊಟ್ಟಿ ಜಾತ್ರೆ ಹಮ್ಮಿಕೊಳ್ಳುವುದರ ಮೂಲಕ ವಿದ್ಯಾರ್ಥಿಗಳಿಂದ ಗ್ರಾಮೀಣ ಸೊಗಡನ್ನು ಪರಿಚಯಿಸುವ ಕೆಲಸ ಮಾಡುತ್ತಿದೆ. ಅಲ್ಲದೆ ರೊಟ್ಟಿ ಜಾತ್ರೆಗೆ ಭಕ್ತಾದಿಗಳು ತಮ್ಮ ಮನೆಯಿಂದಲೇ ರೊಟ್ಟಿ ಮಾಡಿಕೊಂಡು ಬಂದು ಈಗ 2 ಲಕ್ಷಕ್ಕಿಂತ ಹೆಚ್ಚು ರೊಟ್ಟಿ ಕೂಡಿದ್ದು ನೋಡುಗರನ್ನ ಗಮನ ಸೆಳೆಯುತ್ತಿದೆ. ಅಷ್ಟಕ್ಕೂ ಆ ರೊಟ್ಟಿ ಜಾತ್ರೆಯ ವಿಶೇಷತೆಯೇನು, ಎಲ್ಲಿ ಈ ದೇವಸ್ಥಾನ ಎಂದು ಯೋಚಿಸುತ್ತಿದ್ದೀರಾ? ಹಾಗಾದ್ರೆ ಈ ಸ್ಟೋರಿ ನೋಡಿ. ತಲೆ ಮೇಲೆ ಹೊತ್ತಿಕೊಂಡಿರೋ ರೊಟ್ಟಿ ಗಂಟು, ಯಲ್ಲಾಲಿಂಗ್ ಮಹಾರಾಜ್ ಕಿ ಜೈ ಎಂದು ಘೋಷಣೆ ಕೂಗುತ್ತಿರುವ ಭಕ್ತಾದಿಗಳು, ಇನ್ನು ಹಳ್ಳಿ ಸೊಗಡನ್ನ ತೋರಿಸುತ್ತಿರುವ ವಿದ್ಯಾರ್ಥಿಗಳು, ಇವು ರಾಯಭಾಗ ತಾಲೂಕಿನ ಮುಗುಳುಖೋಡದ ಜಿಡಿಗಾ ಮಠದಲ್ಲಿ ಕಂಡುಬಂದಿರುವ ದೃಶ್ಯಾವಳಿಗಳು. ಯಲ್ಲಾಲಿಂಗ್ ಅಜ್ಜರ ರೊಟ್ಟಿ ಜಾತ್ರೆಯು ಇಲ್ಲಿ ನಡೆಯುತ್ತಿದ್ದು, ಈ ಜಾತ್ರೆಯಲ್ಲಿ ಸಹಸ್ರಾರು ಭಕ್ತಾದಿಗಳು ಮನೆಯಿಂದ ಸಜ್ಜೆ ರೊಟ್ಟಿ, ಮುಸುಕಿನ ಜೋಳ, ಜೋಳದ ರೊಟ್ಟಿ ಮಾಡಿಕೊಂಡು ಬಂದು ಮುಗುಳುಖೋಡ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜಿಡಿಗಾ ಮಠದ ಮುರುಘರಾಜೇಂದ್ರ ಸ್ವಾಮಿಗಳು ರೊಟ್ಟಿ ಗಂಟಿಗೆ ಪೂಜೆ ಸಲ್ಲಿಸುವುದರ ಮೂಲಕ ರೊಟ್ಟಿ ಮೆರವಣಿಗೆಗೆ ಚಾಲನೆ ನೀಡಿದ್ರು. ನಂತರ ಮಠದ ಮುಖ್ಯ ವೇದಿಕೆಯವರೆಗೂ ಸಾವಿರಾರು ಮಹಿಳೆಯರು ರೊಟ್ಟಿ ಗಂಟನ್ನ ತಲೆ ಮೇಲೆ ಇಟ್ಟುಕೊಂಡು ಮೆರವಣಿಗೆಯಲ್ಲಿ ಯಲ್ಲಾಲಿಂಗ್ ಮಹಾರಾಜ್ ಕಿ ಜೈ ಎಂದು ಘೋಷಣೆ ಕೂಗುತ್ತಾ ಹೆಜ್ಜೆ ಹಾಕಿದ್ರು. ಸುಮಾರು 2 ಲಕ್ಷಕ್ಕಿಂತ ಹೆಚ್ಚು ರೊಟ್ಟಿಗಳು ಸಂಗ್ರಹವಾಗಿದ್ವು. ಇನ್ನು ಈ ರೊಟ್ಟಿ ಜಾತ್ರೆಯ ಜೊತೆಗೆ ಇಂದಿನ ದಿನಗಳಲ್ಲಿ ಗ್ರಾಮೀಣ ಭಾಗದ ಪದ್ಧತಿ ನಶಿಸಿ ಹೋಗುತ್ತಿರುವುದನ್ನ ಶಾಲಾ ಮಕ್ಕಳನ್ನ ಬಳಸಿಕೊಂಡು ಜನರಿಗೆ ತಿಳುವಳಿಕೆ ನೀಡಿದ್ರು. ಹಾವಾಡಿಗ, ಗರಡಿ ಮನೆ, ಹಳ್ಳಿ ಮನೆ, ಬೀಸುವ ಕಲ್ಲು, ಗುಡಿಸಲು, ಕುಳುಬಾನ ಹೂಡುವುದು, ಮೇವು ತರುವುದು, ಪಂಚಾಯತ್ ಕಟ್ಟೆ, ತರಕಾರಿ ಮಾರಾಟ, ಮಜ್ಜಿಗೆ ಕುಡಿಯುವುದು, ಬಾವಿಯಲ್ಲಿ ನೀರು ತೆಗೆಯುವುದು, ಕಂಬಾರ, ಕುಂಬಾರ, ನಾಟಿ ವೈದ್ಯರು ಸೇರಿದಂತೆ ಅನೇಕ ಗ್ರಾಮೀಣ ಭಾಗದಲ್ಲಿನ ಪದ್ಧತಿಯನ್ನ ಈ ದೇವಸ್ಥಾನದ ಆವರಣದಲ್ಲಿ ಯುವಕ ಯುವತಿಯರು ಹಾಗೂ ಪಟ್ಟಣದ ಭಾಗಗಳಲ್ಲಿ ಹೋಗಿರುವ ಜನರಿಗೆ ಈ ತಿಳಿವಳಿಕೆಯ ಸಲುವಾಗಿ ಮಾಡಿದ್ದು, ಈ ದೃಶ್ಯಗಳನ್ನ ನೋಡಲು ಲಕ್ಷಾಂತರ ಭಕ್ತರು ಸಾಕ್ಷಿಯಾದ್ರು. ಯಲ್ಲಾಲಿಂಗ ಮಹಾರಾಜರ ಹೆಸರಿನಲ್ಲಿ ಅಜ್ಜನ ರೊಟ್ಟಿ ಜಾತ್ರೆ ಹಮ್ಮಿಕೊಂಡಿದ್ದು ಸಾಕಷ್ಟು ನೋಡುಗರನ್ನ ಗಮನ ಸೆಳೆಯಿತು. ಇನ್ನು ಗ್ರಾಮೀಣ ಭಾಗದ ಸೊಗಡನ್ನ ಸಹಿತ ಜನರಿಗೆ ತಿಳುವಳಿಕೆ ಮೂಡಿಸಿದ್ದು ಇನ್ನು ಹೆಚ್ಚು ಜನರನ್ನ ಆಕರ್ಷಿಸಿದೆ. ಈ ರಾಯಭಾಗ ತಾಲೂಕಿನಾದ್ಯಂತ ಹೊರರಾಜ್ಯದ ಭಕ್ತಾದಿಗಳು ಬಂದು ರೊಟ್ಟಿ ನೀಡಿದ್ರು. ಅಲ್ಲದೆ ಭಕ್ತಾದಿಗಳು ಕೊಟ್ಟಿರುವ ರೊಟ್ಟಿಯು ಇನ್ನು ಬಂದಂತಹ ಭಕ್ತಾದಿಗಳಿಗೆ ಅನ್ನ ಪ್ರಸಾದ ಮಾಡುತ್ತಿದ್ದಾರೆ. ಶಶಿಧರ್ ಕೊಕಟನೂರ್, ಎಸ್ಎಸ್ಬಿ ಟಿವಿ ನ್ಯೂಸ್, ರಾಯಭಾಗ. ಪರಿಪೂರ್ಣವಾಗಿ ನಡೀತಕ್ಕಂಥ ಅವಕಾಶವನ್ನು ಮಾಡಿಕೊಡಿ. ಗುರುಗಳಿಗೆ ಇದೇ ರೀತಿಯಾದ ಶಕ್ತಿ ಹುಮ್ಮಸ್ಸು, ನಿಮ್ಮೆಲ್ಲರ ಹಾರೈಕೆ ಅವರಿಗೆ ಕಣ್ಣು ದೃಷ್ಟಿ ಆಗದೆ ಇರಲಿ. ಏನು ಅಂದರೆ, ಎಷ್ಟೋ ಜನ ಹೇಳ್ತಾರೆ ಕಲ್ಲು ಏಟು ತಡಿಬೋದು ಅಂತ, ಕಣ್ಣು ದೃಷ್ಟಿ ತಡೆಯೋಕ್ಕಲ್ಲ. ಅವರಿಗೆ ಆ ದೃಷ್ಟಿಯನ್ನು ಭಗವಂತ ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ. ಆ ದೃಷ್ಟಿಯನ್ನು ಸದಾ ಕಾಲದಲ್ಲಿ ಪರಮೇಶ್ವರ ಕೃಪಾಶೀರ್ವಾದವನ್ನು ಮಾಡತಕ್ಕಂಥದ್ದು. ಇದು ಜಾತ್ಯಾತೀತ ಮನೋಭಾವನೆ ಎಲ್ಲ ಒಂದು ದೃಶ್ಯವನ್ನು ನೋಡಿದ್ರೆ ಇವತ್ತು ಮುಗುಳುಖೋಡ ಮಹಾಮಠ ಇದು ಜಾತ್ಯಾತೀತ ಪರಂಪರೆಗೆ ಇವತ್ತು ನಾವೆಲ್ಲರೂ ಒಂದೇ, ನಮ್ಮೆಲ್ಲರಿಗೂ ಒಬ್ಬನೇ ತಂದೆ ಬಸವಣ್ಣನವ್ರು ಹೇಳಿದಾಗೆ, ಇವನಾರವ ಎಂದು ಹೆಸರಿರಯ್ಯ, ಇವನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ನಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ. ಮಂಗಳೂರಿನಲ್ಲಿ ಬಾಂಬ್ ಪತ್ತೆಯಾದ ಹಿನ್ನೆಲೆ ಯಾದಗಿರಿಯಲ್ಲಿ ಪೊಲೀಸ್ ವ್ಯಾಪಕ ಭದ್ರತೆ ಕಲ್ಪಿಸಲಾಗಿದೆ. ಯಾದಗಿರಿ ನಗರದ ರೈಲ್ವೆ ನಿಲ್ದಾಣ, ಕೇಂದ್ರ ಬಸ್ ನಿಲ್ದಾಣ ಮೊದಲಾದ ಕಡೆ ಬಾಂಬ್ ನಿಷ್ಕ್ರಿಯ ದಳ ತಪಾಸಣೆ ನಡೆಸಿದೆ. ಯಾದಗಿರಿ ಜಿಲ್ಲೆಯ ಬಸವಸಾಗರ ಜಲಾಶಯದಲ್ಲಿ ವ್ಯಾಪಕ ಭದ್ರತೆ ಕಲ್ಪಿಸಲಾಗಿದೆ. ಯಾದಗಿರಿ ಜಿಲ್ಲೆಯ ಉಣಸಗಿ ತಾಲೂಕಿನ ನಾರಾಯಣಪುರ ಗ್ರಾಮದ ಸಮೀಪದ ಬಸವಸಾಗರ ಜಲಾಶಯದಲ್ಲಿ ಕಾಕಿ ಹದ್ದಿನ ಕಣ್ಣಿಟ್ಟಿದೆ. ಜಲಾಶಯದಲ್ಲಿ 20ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜಿಸಲಾಗಿದೆ. ಬಸವಸಾಗರ ಜಲಾಶಯಕ್ಕೆ ಸುರಪೂರು ಉಪ ವಿಭಾಗದ DYSP ವೆಂಕಟೇಶ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ.
ಬೀದರ್ ನಗರದ ಹೃದಯ ಭಾಗದಲ್ಲಿ ಬರುವ ಗಣೇಶ ಮೈದಾನದಲ್ಲಿ ಹೋಗುವ ಸಿಸಿ ರಸ್ತೆ ನಿರ್ಮಾಣ ಮಾಡಿ 40 ದಿನಗಳು ಆಗಿಲ್ಲ. ಆಗಲೇ ರಸ್ತೆ ಕಿತ್ತು ಹಾಳಾಗಿದೆ. ಇದರಿಂದ ಸ್ಥಳೀಯ ಅನುಭವಿಸುತ್ತಿರುವ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ಕಳೆದ ನವೆಂಬರ್ ತಿಂಗಳಲ್ಲಿ ನಗರದ ಹೃದಯ ಭಾಗದಲ್ಲಿ ಬರುವ ಮೋಹನ್ ಮಾರ್ಕೆಟ್ನಿಂದ ಗಣೇಶ ಮೈದಾನದಿಂದ ಹಾಯ್ದು ನೆಹರು ಕ್ರೀಡಾಂಗಣದ ಹೋಗುವ ರಸ್ತೆಗೆ ನಗರೋತ್ಥಾನ ಪ್ರಾಧಿಕಾರದ ವತಿಯಿಂದ ಕಾಂಕ್ರೀಟ್ ಹಾಕಿಸಿ 40 ದಿನಗಳೇ ಕಳೆದಿಲ್ಲ. ಆದರೆ ಕಳಪೆ ಮಟ್ಟದ ಕಾಮಗಾರಿಯಿಂದ ಕಿತ್ತು ಹಾಳಾಗಿರುವುದು ಭ್ರಷ್ಟ ಅಧಿಕಾರಿಗಳು ಗುತ್ತಿಗೆದಾರರ ವಿರುದ್ಧ ಕ್ರಮಕ್ಕೆ ಮುಂದಾಗುವುದು ಇರಲಿ, ಇದರ ಬಗ್ಗೆ ಏನೂ ಮಾತನಾಡುತ್ತಿಲ್ಲ. ಅಲ್ಲದೆ ಜನಪ್ರತಿನಿಧಿಗಳು ಕಂಡು ಕಾಣದಂತೆ ರಸ್ತೆಯನ್ನು ಹಾದು ಹೋಗುತ್ತಿರುವುದನ್ನು ನೋಡಿದರೆ ಇವರೆಲ್ಲರೂ ಸೇರಿ ಈ ಗುತ್ತಿಗೆದಾರರ ಹತ್ತಿರದ ಎಷ್ಟೋ ಸುಲಿಗೆ ಮಾಡಿದ್ದಾರೆ ಎಂಬ ಅನುಮಾನ ಜಿಲ್ಲೆಯ ಜನತೆಗೆ ಕಾಡುವಂತಾಗಿದೆ. ಏಕೆಂದರೆ ಪ್ರಮುಖ ಅಧಿಕಾರಿಗಳು, ಜನಪ್ರತಿನಿಧಿಗಳು ದಿನಾಲು ಓಡಾಡುವ ರಸ್ತೆ ಈ ರೀತಿ ಮಾಡಿದರೆ ಜನರು ಅನುಮಾನ ಪಡುವುದರಲ್ಲಿ ಯಾವ ಸಂದೇಹವಿಲ್ಲ. ಈಗಲಾದರೂ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಉಸ್ತುವಾರಿಗಳು ಎಚ್ಚೆತ್ತುಕೊಂಡು ರಸ್ತೆಯ ಕಳಪೆ ಕಾಮಗಾರಿಗೆ ಕಾರಣರಾದವರ ವಿರುದ್ಧ ಕ್ರಮ ಕೈಗೊಂಡು ನಾಗರಿಕರು ಪಡುತ್ತಿರುವ ಅನುಮಾನದಿಂದ ಮುಕ್ತರಾಗ್ತಾರೋ ಅಥವಾ ಅವರು ಪಡುವ ಅನುಮಾನ ನಿಜವೆಂದು ಒಪ್ಪಿಕೊಳ್ಳುತ್ತಾರೋ ಕಾದು ನೋಡಬೇಕು. ಅವರು 20 mm ಮೆಟಲ್ ಹಾಕಬೇಕಾಗಿತ್ತು, ಅದನ್ನು ಹಾಕಿಲ್ಲ. ಬಾರಿ ಮೆಟಲ್ ಮತ್ತೆ ಅದರಲ್ಲಿ ಯಾವುದೋ ಒಂದು ಸಿಮೆಂಟ್ ಅದು ಸರಿಯಾಗಿ ಹಾಕಿಲ್ಲ, ಮತ್ತೆ ಕ್ಯೂರಿಂಗ್ನು ಮಾಡಿಲ್ಲ. ಒಂದನೇ ಮತ್ತೊಂದು ಏನಂದ್ರೆ ಡೆಸ್ಕ್ ಲ್ಯಾಬ್ ಹಾಕಿದ್ದಾರೆ, ಡೆಸ್ಕ್ ಲ್ಯಾಬ್ ಆಲ್ರೆಡಿ ಪ್ರೆಸ್ ಆಗಿದೆ. ಎರಡನೇದು ಅಪ್ರೋಚ್ ರೋಡ್ ಇದೆ, ಕುಷ್ನೂರ್ ಅವ್ರ ಮನೆ ಹತ್ರ, ಅಲ್ಲಿನೂ ಡೆಸ್ಕ್ ಲ್ಯಾಬ್ ಹಾಕಿದ್ದಾರೆ. ಅದಕ್ಕೂ ಕ್ಯೂರಿಂಗ್ ಇಲ್ಲ, ಅದನ್ನು ಪೂರ ಕಂಪ್ಲೀಟ್ ಏನೋ ಒಳಗಡೆ ಇಳಿದು ಬಿಟ್ಟಿದೆ. ಈ ರೋಡ್ ಏನು ಮಾಡಿದ್ದಾರೆ, ಕ್ಯೂರಿಂಗ್ ಮಾಡಿಲ್ಲ, ಎರಡನೇದು ಸಿಮೆಂಟ್ ಸರಿಯಾಗಿ ಹಾಕಿಲ್ಲ, ಇದರಲ್ಲೇನು ಡಸ್ಟ್ ಬರ್ತಾ ಇದೆ. ಆ ಧೂಳಿಂದ ವಯಸ್ಕರಿಗೆ ಮಕ್ಕಳಿಗೆಲ್ಲ ಏನದ ಅವ್ರದ ಆರೋಗ್ಯ ಕೆಡ್ತಾ ಇದೆ. ಇದ್ರ ಬಗ್ಗೆ ನಾವು ಮಾನ್ಯ ಡಿ ಸಿ ಅವರಿಗೆ ನಿನ್ನೆ ಹೋಗಿ ಭೇಟಿಯಾಗಿ ಗಣೇಶ್ ಮೈದಾನದ ಎಲ್ಲ ಜನರು ಕಲ್ತು ಹೋಗಿ ಭೇಟಿಯಾಗಿ ಅರ್ಜಿ ಕೊಟ್ಟಿದ್ದೀವಿ. ಅದ್ರ ಪ್ರಕಾರ ಅವರು ಡಿ ಸಿ ಅವ್ರು ಹೇಳಿದ್ದಾರೆ, ನಾನು ಅದ್ರ ಬಗ್ಗೆ ಇದು ಮಾಡ್ತೀನಿ ಅಂತ. ಮತ್ತೆ ಅದ್ರ ಬಗ್ಗೆ ಕುಲಂಕುಷವಾಗಿ ಮುಸ್ಲಿಂ ಕೇರಿಗಳಿಗೆ ಬಂದಿರುವ ಹಣವನ್ನ ಹಿಂದೂಗಳ ಕೇರಿ ಅಭಿವೃದ್ಧಿಗೆ ಬಳಸುವ ಮೂಲಕ ಅವರನ್ನ ಎಲ್ಲಿಡಬೇಕು ಅಲ್ಲಿ ಇಡುತ್ತೇವೆ ಎಂದು ಹೇಳುವ ಮೂಲಕ ಸಿಎಂ ರಾಜಕೀಯ ಕಾರ್ಯದರ್ಶಿ ಎಂಪಿ ರೇಣುಕಾಚಾರ್ಯ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಜಿಲ್ಲೆಯ ಹೊನ್ನಾಳಿಯಲ್ಲಿ ನಡೆದ ಪೌರತ್ವ ಕಾಯ್ದೆ ಜಾಗೃತಿ ಸಮಾವೇಶದಲ್ಲಿ ಮಾತನಾಡಿದ ಅವರು, ಕೆಲ ಮಸೀದಿಗಳಲ್ಲಿ ಶಸ್ತ್ರಾಸ್ತ್ರಗಳನ್ನ ಸಂಗ್ರಹ ಮಾಡುತ್ತಿದ್ದು ಇದಕ್ಕೆ ಮಸೀದಿಗಳು ಬೇಕಾ? ಮಸೀದಿಗಳು ಭಯೋತ್ಪಾದನೆಗೆ ಪ್ರೇರಣೆ ನೀಡುತ್ತಿವೆ, ಇದನ್ನು ನೋಡಿಕೊಂಡು ನಾವು ಸುಮ್ಮನಿರಬೇಕಾ? ಹೊನ್ನಾಳಿ ನ್ಯಾಮತಿ ತಾಲೂಕನ್ನ ಸಂಪೂರ್ಣ ಕೇಸರಿಮಯ ಮಾಡುತ್ತೇವೆ. ಮುಸ್ಲಿಂ ಕೇರಿಗಳಿಗೆ ಬಂದಿರುವ ಹಣವನ್ನ ಹಿಂದೂಗಳ ಕೇರಿಗಳ ಅಭಿವೃದ್ಧಿಗೆ ಬಳಸುವ ಮೂಲಕ ಅವರನ್ನ ಎಲ್ಲಿಡಬೇಕು ಅಲ್ಲಿ ಇಡುತ್ತೇವೆ ಎಂದು ವಾಗ್ದಾಳಿ ನಡೆಸಿದರು. ಯುಟಿ ಕಾದರ್ ಮಂಗಳೂರು ಗೋಲಿಬಾರ್ನಲ್ಲಿ ಸತ್ತವರು ಅಮಾಯಕರು ಅಂತಾರೆ. ಭಾರತ ಏನು ಭಯೋತ್ಪಾದಕರ ಮಾವನ ಮನೆನಾ? ನಿಮಗೆ ಪಾಕಿಸ್ತಾನದಿಂದ ಹಣ ಬಂದಿದ್ರೆ ಮೃತರ ಕುಟುಂಬಕ್ಕೆ ಹಣ ನೀಡಿ ಎಂದು ಕಿಡಿಕಾರಿದ್ರು. ಅಲ್ಲದೆ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಬಿಜೆಪಿಯನ್ನ ಕೋಮುವಾದ ಎನ್ನುತ್ತಾರೆ. ಜಾತಿ ಗಣತಿ ವಿಚಾರವಾಗಿ ವೀರಶೈವ ಲಿಂಗಾಯತರನ್ನ ಹೊಡೆದಿದ್ದೀರಲ್ಲ, ನೀವು ಕೋಮುವಾದಿಗಳು. ಸಿದ್ದರಾಮಯ್ಯನವರಿಗೆ ಬಿಜೆಪಿ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ ಎಂದು ಕಿಡಿಕಾರಿದ್ರು. ಕಾಂಗ್ರೆಸ್ನಲ್ಲಿ ಪ್ರತಿಪಕ್ಷ ನಾಯಕ ಸ್ಥಾನ ಖಾಲಿ ಇದೆ. ದಿನೇಶ್ ಗುಂಡೂರಾವ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಓಡಿ ಹೋಗಿದ್ದಾರೆ. ಅಧ್ಯಕ್ಷ ಸ್ಥಾನ ಖಾಲಿಯಾಗಿ 3 ತಿಂಗಳಾಯ್ತು, ಇನ್ನು ಯಾರನ್ನೂ ನೇಮಕ ಮಾಡಿಲ್ಲ ಎಂದು ಲೇವಡಿ ಮಾಡಿದ್ರು. ಕಾರ್ಯಕ್ರಮದ ಅಂಗವಾಗಿ ಇಡೀ ಹೊನ್ನಾಳಿ ನಗರವನ್ನೇ ಕೇಸರಿ ಬಣ್ಣದಿಂದ ಸಿಂಗರಿಸಲಾಗಿತ್ತು. ಇನ್ನು ಮುಂದೆ ನೀವು ಇದೇ ರೀತಿ ಆಟ ಆಡಿದ್ರೆ ನಾನು ರಾಜಕಾರಣ ಮಾಡ್ತೀವಿ. ತಾಲೂಕಲ್ಲಿ ನಿಮಗೆ ಕೊಟ್ಟಂತ ಅನುದಾನವನ್ನ ನಮ್ಮ ಇನ್ನೂ ಜನರಿಗೆ ಬಳಕೆ ಮಾಡಿಕೊಂಡ್ರೆ ನಮ್ಮ ಜನ ಅಭಿವೃದ್ಧಿ ಆಗ್ತಾರೆ. ನಿಮ್ಮ ಎಲ್ಲೇ ಮಕ್ಕಳು ಅಲ್ಲೇ ಇರ್ತೀರಿ. ಇನ್ನು ರಾಜಕಾರಣ ಮಾಡಿತ್ತು ನಾವು ತೋರಿಸ್ತೀವಿ. ಇದು ನಮ್ಮೆಲ್ಲ ಮೊನ್ನೆ ಕೇಳಿದ್ರು, ಏನೋ ಇದು ಹೊನ್ನಾಳಿ ಕೇಸರಿ ಭಯ ಅಂತ ಹೇಳಿದ್ರು. ಏನೋ ಇದು ಕೇಸರಿ, ಇನ್ ಮುಂದೆ ಕೇಸರಿ ನಮ್ಮ ಜನರನ್ನು ದೂರಿಟ್ಟು ನಿಮ್ಮನ್ನ ಬಂದಾಗ ಹತ್ಕೊಂಡು ಟೀ ಕೊಟ್ಟಿದ್ವಲ್ಲ, ನಿಮ್ಮನ್ನ ಹತ್ಕೊಳ್ಳ. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ದೇವಾಪುರ ತಾಂಡಾದಲ್ಲಿ ಶ್ರೀ ಸಂತ ಸೇವಾಲಾಲ ಹಾಗೂ ಜಗದಂಬಾ ದೇವಿಯ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ದೇವಾಪುರ ಗ್ರಾಮದಲ್ಲಿ ಶ್ರೀ ಸಂತ ಸೇವಾಲಾಲ ಹಾಗೂ ಜಗದಂಬಾ ದೇವಿಯ 22ನೇ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಕಳಸದ ಮೆರವಣಿಗೆ ಮಾಡಿ ಜಾತ್ರಾ ಮಹೋತ್ಸವವನ್ನ ಅದ್ದೂರಿಯಾಗಿ ನೆರವೇರಿಸಿದರು. ಗ್ರೌಂಡ್
ಉಪ್ಪಾರ್ ಹಾಗೂ ಹಿಂದೂ ಕಾರ್ಯಕರ್ತ ಸಂತೋಷ್ ನಾಯಕ್ ಸಾವು ಸಂಭವಿಸಿ ಹಲವಾರು ತಿಂಗಳುಗಳೇ ಗತಿಸಿವೆ. ಆದರೆ ಪೊಲೀಸ್ ಇಲಾಖೆ ಮಾತ್ರ ಆಮೆಗತಿಯಲ್ಲಿ ಸಾಗುತ್ತಿದ್ದು, ಎರಡು ಯುವಕರ ಸಾವಿನ ತನಿಖೆನ 15 ದಿನಗಳ ಒಳಗಾಗಿ ಪೂರ್ಣಗೊಳಿಸಿ ತಪ್ಪಿತಸ್ಥರ ಕಠಿಣ ಶಿಕ್ಷೆ ವಿಧಿಸದಿದ್ದರೆ ಬೆಳಗಾವಿಯಲ್ಲಿ ಬೃಹತ್ ಬೈಕ್ ಜಾಥಾ ನಡೆಸುತ್ತೇವೆಂದು ಶ್ರೀರಾಮ ಸೇನೆಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಆಕ್ರೋಶ ವ್ಯಕ್ತಪಡಿಸಿದರು. ಸೋಮವಾರ ಬೆಳಗಾವಿಯ ಕನ್ನಡ ಸಾಹಿತ್ಯ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ಗೋಪ್ರೇಮಿ ಶಿವು ಉಪ್ಪಾರ್ ಕೊಲೆ ಬಗ್ಗೆ ತನಿಖೆಗೆ ರಾಜ್ಯದ ಎಲ್ಲಾ ಕಡೆಯಲ್ಲಿ ಧರಣಿ ನಡೆಸಲಾಗಿದೆ. ಈವರೆಗೆ ಸೂಕ್ತ ತನಿಖೆಯನ್ನ ಪೊಲೀಸ್ ಇಲಾಖೆ ನಡೆಸಿಲ್ಲ. ಶಿವು ಉಪ್ಪಾರ್ಗೆ ಧಮಕಿ ಹಾಕಿದ ವ್ಯಕ್ತಿಯ ವಿಚಾರಣೆ ನಡೆದಿಲ್ಲ. 9 ತಿಂಗಳಿಂದ ಪ್ರಕರಣ ಯಾವುದೇ ತನಿಖೆಯಾಗಿಲ್ಲ. 15 ದಿನದಲ್ಲಿ ತನಿಖೆ ಮಾಡಬೇಕು, ಇಲ್ಲವಾದಲ್ಲಿ ನಾವೇ ಆರೋಪಿಗಳನ್ನ ಒದ್ದು ಪೊಲೀಸ್ ಠಾಣೆಗೆ ತರುತ್ತೇವೆ ಎಂದು ಪ್ರಮೋದ್ ಮುತಾಲಿಕ್ ಬೆಳಗಾವಿ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನು ನೀಡಿದರು. ಇನ್ನು ಪೀರನವಾಡಿಯ ಓಪ್ಸ್ ರಿಕವರಿ ಸೆಂಟರ್ ಇರುವ ಚರ್ಚ್ನಲ್ಲಿ ಸಂತೋಷ್ ನಾಯಕ್ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾನೆ. ಶೌಚಾಲಯದಲ್ಲಿ ಟ್ಯಾವೆಲ್ನಿಂದ ನೇಣು ಬಿಗಿದ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿದೆ. ವ್ಯವಸ್ಥಿತವಾಗಿ ಸಂತೋಷ್ ನಾಯಕ್ ಕೊಲೆ ನಡೆದಿದೆ ಎಂಬ ಸಂಶಯವಿದೆ. ಈ ಕೊಲೆ ಬಗ್ಗೆ ತನಿಖೆ ಮಾಡಿ 15 ದಿನದ ಒಳಗಾಗಿ ಆರೋಪಿಗಳನ್ನು ಬಂಧಿಸಬೇಕು, ಇಲ್ಲವಾದರೆ ಚರ್ಚ್ಗೆ ಬೆಂಕಿ ಹಚ್ಚುತ್ತೀವಿ ಎಂದು ಪ್ರಮೋದ್ ಮುತಾಲಿಕ್ ಕಿಡಿಕಾರಿದ್ರು. ಬಳಿಕ ಮೃತ ಯುವಕ ಸಂತೋಷ್ ನಾಯಕ್ ತಾಯಿ ರೇಖಾ ನಾಯಕ್ ಮಾತನಾಡಿ, ನನ್ನ ಮಗ ಆತ್ಮಹತ್ಯೆ ಮಾಡಿಕೊಂಡಿಲ್ಲ, ಅಲ್ಲಿಯವರೇ ನನ್ನ ಮಗನನ್ನ ಕೊಂದಿದ್ದಾರೆ, ನನ್ನ ಮಗನ ಸಾವಿಗೆ ನ್ಯಾಯ ದೊರಕಿಸಿಕೊಡಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಶ್ರೀರಾಮ ಸೇನೆಯ ಗಂಗಾಧರ ಕುಲಕರ್ಣಿ, ಮಹಾಲಿಂಗಣ್ಣ ಗುಂಜಗಾವಿ, ವಿಕ್ರಮ್ ಬಂಗೆ, ವಿನಯ್ ಅಂಗ್ರೋಳಿ, ಮೃತ ಯುವಕ ಶಿವ ಉಪ್ಪಾರ್ ತಂದೆ ಬಲರಾಮ್ ಉಪ್ಪಾರ್ ಸೇರಿದಂತೆ ಇನ್ನು ಹಲವರು ಉಪಸ್ಥಿತರಿದ್ದರು. ಪರಿಸರಕ್ಕೆ ಹಾನಿಕಾರಕ ಆಗಿರುವ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣೇಶ ಮೂರ್ತಿಗಳ ತಯಾರಿಕೆ ಮತ್ತು ಮಾರಾಟ ಅವ್ಯಾಹತವಾಗಿ ನಡೆಯುತ್ತಿದ್ದು, ಇದಕ್ಕೆ ಅಧಿಕಾರಿಗಳೇ ಕುಮ್ಮಕ್ಕು ನೀಡುತ್ತಿದ್ದಾರೆ. ಈ ಬಾರಿ ಕಟ್ಟುನಿಟ್ಟಾಗಿ ಪ್ಲಾಸ್ಟರ್ ಗಣೇಶ ಮೂರ್ತಿಗಳನ್ನು ನಿಷೇಧಿಸದಿದ್ದರೆ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಶ್ರೀರಾಮ ಸೇನೆಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಸೋಮವಾರ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿದ ರಾಜ್ಯ ಪರಿಸರ ಸ್ನೇಹಿ ಗಣೇಶ ಮೂರ್ತಿ ತಯಾರಿಕರ ಒಕ್ಕೂಟ ಹಾಗೂ ಶ್ರೀರಾಮ ಸೇನೆ ವತಿಯಿಂದ ಪ್ಲಾಸ್ಟರ್ ಗಣೇಶ ಮೂರ್ತಿಗಳನ್ನು ಕಟ್ಟುನಿಟ್ಟಾಗಿ ನಿಷೇಧಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ಮಾತನಾಡಿದ ಶ್ರೀರಾಮ ಸೇನೆ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಅವರು, ಈಗಾಗಲೇ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣೇಶ ಮೂರ್ತಿಗಳನ್ನ ಮಾರಾಟವನ್ನ ಸರ್ಕಾರ ನಿಷೇಧಿಸಿದ್ರೂ ಕೂಡ ಕೊಲ್ಲಾಪುರ ಸೇರಿದಂತೆ ವಿವಿಧ ಕಡೆಯಿಂದ ಪ್ಲಾಸ್ಟರ್ ಗಣೇಶ ಮೂರ್ತಿಗಳನ್ನ ತಂದು ಮಾರಾಟ ಮಾಡಲಾಗ್ತಿದೆ. ಇದಕ್ಕೆಲ್ಲ ಕಡಿವಾಣ ಹಾಕಬೇಕಿದ್ದ ಜಿಲ್ಲಾಡಳಿತ ಸುಮ್ಮನೆ ಕುಳಿತಿದ್ದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದ್ದು, ಇದರಲ್ಲಿ ಅಧಿಕಾರಿಗಳು ಶಾಮೀಲಾಗಿದ್ದು ಭಾರಿ ಭ್ರಷ್ಟಾಚಾರ ನಡೆದಿದೆ. ಹೀಗಾಗಿ ಗಣೇಶ ಚತುರ್ಥಿಗೆ ಇನ್ನು 7 ತಿಂಗಳು ಇರುವಾಗಲೇ ನಾವು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡುತ್ತಿದ್ದೇವೆ. ಈ ಸಂಬಂಧ ಕಠಿಣ ಕ್ರಮ ಕೈಗೊಳ್ಳಬೇಕು, ಇಲ್ಲದಿದ್ರೆ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಸುರೇಶ್ ಕುಮಾರ್, ಮುತ್ತಣ್ಣ ಭರಡಿ, ಮೋಹನ್ ಕುಮಾರ್, ಶಂಕರ್ ಕುಮಾರ್, ಕಾಡಪ್ಪ ಕುಂಬಾರ, ಯಮನಪ್ಪ ಕುಂಬಾರ, ಗೋಪಾಲ್ ಕುಂಬಾರ್ ಸೇರಿದಂತೆ ಇನ್ನು ಹಲವರು ಉಪಸ್ಥಿತರಿದ್ದರು. ಮಣ್ಣಿನ ಗಣಪತಿ ರಕ್ಷಿಸಿ ರಕ್ಷಿಸಿ, ಮಣ್ಣಿನ ಗಣಪತಿ ರಕ್ಷಿಸಿ ರಕ್ಷಿಸಿ, ಮಣ್ಣಿನ ಗಣಪತಿ ರಕ್ಷಿಸಿ ರಕ್ಷಿಸಿ, ಪಿಓಪಿ ಗಣಪತಿ ನಿಷೇಧಿಸಿ ನಿಷೇಧಿಸಿ, ಪಿಓಪಿ ಗಣಪತಿ ನಿಷೇಧಿಸಿ ನಿಷೇಧಿಸಿ, ಪಿಓಪಿ ಗಣಪತಿ ನಿಷೇಧಿಸಿ ನಿಷೇಧಿಸಿ, ಪಿಓಪಿ ಗಣಪತಿ ಒಳಗಡೆ ಬರ್ತಾ ಇದೆ. ಸೊ ಇಲ್ಲಿ ಕುಂಬಾರರಿಗೆ ಕೈ ಕೆಲಸ ಇಲ್ಲದೆ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಅನಾಹುತ ಆಗ್ತಾ ಇದೆ. ಎರಡನೇದು ಪರಿಸರದಿಂದ ಇವತ್ತು ನೀರಿನಲ್ಲಿ ಹರಡಿ ರೋಗ ರುಜಿನಗಳು ಬರುವಂಥ ಪ್ರಾರಂಭ ಆಗಿದೆ. ಸೊ ಈಗ ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಟ್ಟಾಗಿ ಕ್ರಮ ತಗೊಳ್ಳದೇ ಇದ್ರೆ ನಾವೇ ಆ ಕಾನೂನನ್ನು ಕೈಗೆ ತಗೊಂಡು ಒದ್ದು ಓಡಿಸ್ಬೇಕಾಗತ್ತೆ ಅಂತ ಅನ್ನುವಂಥ ಕಳೆದ 4 ವರ್ಷದಿಂದ ಇದೇನು ಮತ್ತು ಈ ಕಾನೂನಿದೆ. ಪರಿಸರ ಮಾಲಿನ್ಯ ಹಿನ್ನೆಲೆಯಲ್ಲಿ 76ರಲ್ಲಿ ಕಾನೂನಿದೆ, ಕಾನೂನಿನ ನಿರ್ಮಾಣ ಆಗಿದೆ. ಬೆಳಗಾವಿ ಜಿಲ್ಲೆ ಗುಕ್ಕಾಕ್ ತಾಲೂಕ ಕೊಣ್ಣೂರು ಒಂದೇ ಇದರಿಂದ ಊರಿನಿಂದ ಸುಮಾರು 200 ಕುಟುಂಬಗಳ ಕೆಲಸ ಮಾಡ್ತಾ ಇರುವಂಥ ಕ್ಷೇತ್ರ ಅದು, ಬರೀ ಒಂದು ಸ್ಥಾನದ ಹೇಳ್ತಾ ಇದ್ದೀನಿ. ಹೀಗೆ ಇಡೀ ಜಿಲ್ಲೆಯಲ್ಲಿ 1000+ ಕುಟುಂಬಗಳು ಈ ಮಣ್ಣಿನ ಗಣಪತಿಯ ಆಧಾರ ಇಟ್ಟುಕೊಂಡು ಜೀವನ ಮಾಡ್ತಾ ಇದ್ದಾರೆ.
ಸೊ ಅಂಥವರಿಗೆ ಇವತ್ತು ಕೊಲ್ಲಾಪುರದಿಂದ ಬರ್ತಾ ಇರುವಂತಹ ಪಿ ಒ ಪಿಯನ್ನು ತಡಿಬೇಕು ಅಂತೇಳಿ ಕಳೆದ 4 ವರ್ಷದಿಂದ ಜಿಲ್ಲಾಧಿಕಾರಿಗಳು ಹೇಳಿದ್ರು ಕೂಡ ಕ್ರಮ ತಗೊಂಡಿಲ್ಲ. ಪೌರತ್ವ ತಿದ್ದುಪಡಿ ಕಾಯ್ದೆ ದೇಶದ ಸಂವಿಧಾನದ ಮೂಲ ತತ್ವ ಸಮಾನತೆ ವಿರುದ್ಧವಾಗಿದ್ದು ಇದು ದೇಶದ ಭದ್ರತೆ ಮತ್ತು ಒಕ್ಕೂಟ ವ್ಯವಸ್ಥೆಯನ್ನು ಛಿದ್ರ ಮಾಡಲಿದೆ. ಆದ್ದರಿಂದ ಸಿಎಎ, ಎನ್ಆರ್ಸಿ ಹಾಗೂ ಎನ್ಪಿಆರ್ ಕಾಯ್ದೆ ಜಾರಿ ಮಾಡದೆ ವಾಪಸ್ ಪಡೆಯಬೇಕೆಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಿದರು. ಸೋಮವಾರ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿದ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳು ಕೇಂದ್ರ ಸರ್ಕಾರದ ನೀತಿ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದರು. ಬೆಲೆ ಏರಿಕೆ, ನಿರುದ್ಯೋಗ ಸಮಸ್ಯೆ, ಆರ್ಥಿಕ ಹಿಂಜರಿಕೆ, ನೋಟು ಅಮಾನ್ಯೀಕರಣ, ಮಹಿಳೆಯರ ಮೇಲೆ ಅತ್ಯಾಚಾರ ಸೇರಿ ಹಲವಾರು ಸಮಸ್ಯೆಗಳಿಂದ ಜನರು ನರಳುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಜನರ ಗಮನವನ್ನ ಬೇರೆಡೆ ಸೆಳೆಯುವ ಉದ್ದೇಶದಿಂದ ಪ್ರಧಾನಿ ಮೋದಿ ಸರ್ಕಾರ ಸಿಎಎ, ಎನ್ಆರ್ಸಿ ಹಾಗೂ ಎನ್ಪಿಆರ್ ಕಾಯ್ದೆಯನ್ನು ಜಾರಿಗೆ ತಂದಿದ್ದಾರೆ. ಅಲ್ಲದೆ ಒಂದು ಜಾತಿ ಧರ್ಮವನ್ನು ಹೊರಗಿಟ್ಟು ಕಾನೂನು ರೂಪಿಸುವ ಅವಶ್ಯಕತೆ ಇಲ್ಲ. ಈ ದೇಶದಲ್ಲಿ ಎಲ್ಲಾ ಧರ್ಮೀಯರು ಸಹಬಾಳ್ವೆಯಿಂದ ಬದುಕುವ ಅವಕಾಶವನ್ನು ಸಂವಿಧಾನದಲ್ಲೇ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ನೀಡಿದ್ದಾರೆ. ಸರ್ಕಾರ ನಡೆಸುವವರು ಸಮಾಜದ ಎಲ್ಲರಿಗೂ ಒಳಿತಾಗುವ ಯೋಜನೆಯನ್ನು ಜಾರಿಗೆ ತರಬೇಕು. ಆದರೆ ಒಂದು ಧರ್ಮವನ್ನ ಹೊರಗಿಟ್ಟು ಪೌರತ್ವ ಕಾಯ್ದೆ ಜಾರಿಗೆ ತಂದಿದ್ದು ಸರಿಯಲ್ಲ. ಆದ್ದರಿಂದ ಈ ಕಾನೂನುಗಳನ್ನು ಯಾವುದೇ ಕಾರಣಕ್ಕೂ ಜಾರಿಗೆ ತರಬಾರದು ಎಂದು ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಪ್ರತಿಭಟನಾಕಾರರು ಮನವಿಯನ್ನ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಮುಬಾರಕ್ ರಸೂಲ್ ನದಾಫ್ ಅವರು, ದೇಶದಲ್ಲಿ ಪ್ರಧಾನಿ ಮೋದಿ ಸರ್ಕಾರ ವಿಷ ಬೀಜ ಬಿತ್ತುವ ಕೆಲಸ ಮಾಡುತ್ತಿದೆ, ಮಾನವೀಯತೆಯ ವಿರುದ್ಧವಾಗಿ ನಡೆದುಕೊಳ್ಳುತ್ತಿದೆ, ಹೀಗಾಗಿ ರಾಷ್ಟ್ರಪತಿಗಳು ಮಧ್ಯ ಪ್ರವೇಶಿಸಿ ಈ ಕಾನೂನನ್ನು ಹಿಂಪಡೆಯಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಶ್ರೀಕಾಂತ್ ತಳವಾರ್, ಸಂಜಯ್ ತಳವಳ್ಕರ್, ಮಚ್ಚೇಂದ್ರ ಕಾಂದೇಕರ್, ಅಮಿನ್ ಸಾಬ್ ಜಾತಗಾರ, ಸುಂದರವ್ವ ಕಟ್ಟಿಮನಿ, ಸೈದಾ ಸನದಿ ಸೇರಿದಂತೆ ಇನ್ನೂ ಹಲವಾರು ಪ್ರತಿಭಟನಾಕಾರರು ಉಪಸ್ಥಿತರಿದ್ದರು. ಇವರು ಸುರೇಶ್ ಅಂಗಡಿ ಇವರೆಲ್ಲರೂ ಎಂಥ ಒಂದು ಸಂವಿಧಾನ ದ್ರೋಹಿತನ ಕೆಲಸ ಮಾಡಿದ್ದಾರೆ. ಅರೆ ಮಾನ್ಯರೇ, ನೀವು ಅದು ಡೆಲಿಗೇಟೆಡ್ ಲೆಜಿಸ್ಲೇಷನ್. ಜಿಲ್ಲಾ ಸಂಚಾಲಕರು ಶ್ರೀಕಾಂತ್ ತಳವಾರ್, ಬೆಳಗಾವಿ. ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾದಂಥ ಡಾಕ್ಟರ್ ಡಿ ಜಿ ಸಾಗರ್ ಅವರ ಆದೇಶದಂತೆ ಏಕಕಾಲಕ್ಕೆ ಇವತ್ತಿನ ದಿವಸ ಜಿಲ್ಲಾ ಕೇಂದ್ರಗಳಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅದೇ ಪ್ರಕಾರ ನನ್ನ ಜಿಲ್ಲೆಯಲ್ಲಿ ಕೂಡ ನಾನು ಇವತ್ತಿನ ದಿವಸ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇನೆ. ಅದು ಕಾನಗೌಡರು ಇದ್ರ ಬಗ್ಗೆ ಸವಿಸ್ತಾರವಾಗಿ ಹೇಳಬೇಕಂತ ನಾನು ಕೇಳ್ಕೊತಾ ಇದ್ದೇನೆ. ಇದು ಬೆಳಗಾವಿ ಬಾರ್ ಅಸೋಸಿಯೇಷನ್ ಮೆಂಬರ್ ಮತ್ತು ಭಾರತೀಯ ಜಾಗೃತ ಮತದಾರ ವೇದಿಕೆಯ ಮುಖ್ಯ ಸಂಘಟಕ. ಇದೇನು ಪೌರತ್ವ ಕಾನೂನು ಅಮೆಂಡ್ಮೆಂಟ್ ಆ್ಯಕ್ಟ್ ಇದೆ, ಸಿ ಎ ಎ ಮತ್ತು ಎನ್ ಆರ್ ಐ ಆ್ಯಂಡ್ ಪಿ ಎನ್ ಆರ್ ಕಾನೂನು. ಇವರು ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಮಂಡಿಸುವ ಮೊದಲೇ ಸ್ವಾತಂತ್ರ್ಯ ಸಂಗ್ರಾಮದ ಬೆಳ್ಳಿ ಚುಕ್ಕಿ, ಸೂರ್ಯ ಮುಳುಗುವ ಸಾಮ್ರಾಜ್ಯ ಎಂದು ಸೊಕ್ಕಿನಿಂದ ಮೆರೆಯುತ್ತಿದ್ದ ಕೆಂಪು ಮುಖದ ಆಂಗ್ಲರಿಗೆ ಸೋಲಿನ ರುಚಿ ತೋರಿಸಿದ ದೇಶದ ಮೊಟ್ಟ ಮೊದಲ ರಾಣಿ ಚೆನ್ನಮ್ಮಾಜಿ ಹೆಸರನ್ನ ಬೆಳಗಾವಿಯ ಸಾಂಬ್ರ ವಿಮಾನ ನಿಲ್ದಾಣಕ್ಕೆ ನಾಮಕರಣ ಮಾಡುವ ಕುರಿತು ಜಿಲ್ಲಾಧಿಕಾರಿಗಳು ಶೀಘ್ರವೇ ಕನ್ನಡ ಸಂಘಟನೆಗಳು ರಾಜಕೀಯ ನಾಯಕರ ಸಭೆಯನ್ನು ಕರೆಯುವಂತೆ ಆಗ್ರಹಿಸಿ ಜಿಲ್ಲಾಧಿಕಾರಿಗಳಿಗೆ ಸರ್ವೋದಯ ಸ್ವಯಂ ಸೇವಾ ಸಂಘದ ವತಿಯಿಂದ ಮನವಿ ಸಲ್ಲಿಸಿದರು. ಸೋಮವಾರ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿದ ಸರ್ವೋದಯ ಸ್ವಯಂ ಸೇವಾ ಸಂಘದ ಪದಾಧಿಕಾರಿಗಳು ಈ ಸಂಬಂಧ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು. 2004 ನಿರಂತರವಾಗಿ 15 ವರ್ಷಗಳಿಂದ ಬೆಳಗಾವಿಯ ಸಾಂಬ್ರ ವಿಮಾನ ನಿಲ್ದಾಣಕ್ಕೆ ರಾಣಿ ಚೆನ್ನಮ್ಮಾಜಿ ಹೆಸರು ನಾಮಕರಣ ಮಾಡುವಂತೆ ಹೋರಾಟ ಮಾಡುತ್ತಾ ಬಂದಿದ್ದೇವೆ. ಹಿಂದಿನ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ, ಸಿದ್ದರಾಮಯ್ಯ ಹಾಗೂ ಇಂದಿನ ಸಿಎಂ ಯಡಿಯೂರಪ್ಪ ಅವರಿಗೆ ಮನವಿ ಸಲ್ಲಿಸಿದ್ದೇವೆ. ಸದ್ಯ ವಿಮಾನ ನಿಲ್ದಾಣಗಳ ನಾಮಕರಣ ಕುರಿತು ಐತಿಹಾಸಿಕ ವ್ಯಕ್ತಿಗಳ ಹೆಸರು, ಸಾಧನೆ ಇನ್ನಿತರ ಸಮಗ್ರ ಮಾಹಿತಿ ಸಲ್ಲಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಮೂಲ ಸೌಲಭ್ಯ ಅಭಿವೃದ್ಧಿ ಇಲಾಖೆ ಸೂಚಿಸಿರುತ್ತದೆ. ಕಾರಣ, ಈ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಕನ್ನಡ ಸಂಘಟನೆಗಳ ರಾಜಕೀಯ ಮುಖಂಡರು ಸಮಾಜ ಚಿಂತಕರ ಜೊತೆ ಚರ್ಚಿಸಿ ಜನಾಭಿಪ್ರಾಯ ಸಂಗ್ರಹಿಸುವುದು ಅವಶ್ಯವಾಗಿದ್ದು ಸಭೆ ಕರೆದು ಶೀಘ್ರವೇ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕೆಂದು ಒತ್ತಾಯಿಸಿದರು. ಅಲ್ಲದೆ ಬೆಳಗಾವಿಯ ಕೇಂದ್ರ ಬಸ್ ನಿಲ್ದಾಣ ಕಾಮಗಾರಿ ಪೂರ್ಣವಾಗುತ್ತಿದ್ದು ಇದಕ್ಕೂ ರಾಣಿ ಚೆನ್ನಮ್ಮಾಜಿ ಹೆಸರು ನಾಮಕರಣ ಮಾಡುವಂತೆ ಒತ್ತಾಯಿಸಲಾಯಿತು. ಈ ವೇಳೆ ಮಾತನಾಡಿದ ಸರ್ವೋದಯ ಸ್ವಯಂ ಸೇವಾ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ತಾಳುಕರ್, ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ತನ್ನ ಪ್ರಾಣವನ್ನೇ ಬಲಿಕೊಟ್ಟ ರಾಣಿ ಚೆನ್ನಮ್ಮಾಜಿ ಹೆಸರನ್ನ ವಿಮಾನ ನಿಲ್ದಾಣಕ್ಕೆ ನಾಮಕರಣ ಮಾಡುವ ಮೂಲಕ ರಾಷ್ಟ್ರ ಮಟ್ಟದಲ್ಲಿ ಚೆನ್ನಮ್ಮಾಜಿಗೆ ಗೌರವವನ್ನು ತಂದುಕೊಡಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ರಾಮಚಂದ್ರ ಡವಳಿ, ಮಲ್ಲಪ್ಪ ಸೊಂಟಕ್ತಿ, ಮಹೇಶ್ ಡವಳ, ಗಣಪತಿ ಬುಚಡಿ, ರವಿ ಕೊಕ್ಕುಟನೂರು ಸೇರಿ ಇನ್ನು ಹಲವರು ಉಪಸ್ಥಿತರಿದ್ದರು. ಕನ್ನಡ ನಾಡಿನ ಸ್ವಾತಂತ್ರ್ಯದ ಬೆಳ್ಳಿ ಚುಕ್ಕಿ, ನಮ್ಮ ಸ್ವಾತಂತ್ರ್ಯ ಹೋರಾಟಕ್ಕೆ ತನ್ನ ಜೀವನವನ್ನು ಮುಡುಪಾಗಿಟ್ಟಂತಹ ವೀರಾಣಿ ಕಿತ್ತೂರು ಚೆನ್ನಮ್ಮನ ಹೆಸರನ್ನು ಈ ವಿಮಾನ ನಿಲ್ದಾಣಕ್ಕೆ ಇಡುವ ಮುಖಾಂತರ ನಮ್ಮ ವೀರಾಣಿ ಕಿತ್ತೂರು ಚೆನ್ನಮ್ಮನ ಹೆಸರನ್ನು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಳ್ಳುವುದು ಭಾಳ ಮುಖ್ಯವಾಗಿದೆ. ಬರ್ತಕ್ಕ ದಿನಗಳಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಇಲ್ಲಿರ್ತಕ್ಕಂಥ ವಿವಿಧ ಕನ್ನಡ ಸಂಘಟನೆಗಳ ಹಾಗೂ
ರಾಜಕೀಯ ಮುಖಂಡರು ಹಾಗೂ ಬೆಳಗಾವಿಯಲ್ಲಿರ್ತಕ್ಕಂಥ ಹಿತಚಿಂತಕರ ಸಭೆಯನ್ನು ಕರೆದು ವಿಮಾನ ನಿಲ್ದಾಣಕ್ಕೆ ವೀರ ರಾಣಿ ಚೆನ್ನಮ್ಮಳ ಹೆಸರನ್ನು ಘೋಷಣೆ ಮಾಡುವುದು ಭಾಳ ಮುಖ್ಯದ. ಅದರ ಸಲುವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಆದಷ್ಟು ಬೇಗನೆ ಎಲ್ಲರ ಸಭೆಯನ್ನು ಕರೆದು ವೀರರಾಣಿ ಕಿತ್ತೂರು ಚೆನ್ನಮ್ಮಳ ಹೆಸರನ್ನು ಅಂತಿಮಗೊಳಿಸಿ ರಾಜ್ಯ ಸರ್ಕಾರಕ್ಕೆ ಈ ತೀರ್ಮಾನವನ್ನು ತಿಳಿಸಬೇಕಿದೆ ಮುಖಾಂತರ ನಾವು ವಿನಂತಿ ಮಾಡೋಕ್ಕೋಸ್ಕರ ಇವತ್ತು ದಿವಸ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಅರ್ಪಿಸ್ತಾ ಇದ್ದೀವಿ. ಶ್ರೀನಿವಾಸ್ ತಾಳೂಕರ್. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸುಕ್ಷೇತ್ರ ಮುತ್ತೂರು ಮಹಾಲಕ್ಷ್ಮೀ ದೇವಿಯ ಜಾತ್ರೆ ವಿಶೇಷವಾಗಿ ನಡೆಯಿತು. ಕೊಲ್ಲಾಪುರದ ಮಹಾಲಕ್ಷ್ಮೀ ದೇವಿಯು ಮುತ್ತೂರು ಗ್ರಾಮದ ಶ್ರೀಪಾದ ಕುಲಕರ್ಣಿಯವರ ಭಕ್ತಿಗೆ ಮೆಚ್ಚಿ ಮುತ್ತೂರು ಗ್ರಾಮದಲ್ಲಿ ನೆಲೆಸಿ ಮಹಾಲಕ್ಷ್ಮೀ ದೇವಿಯು ಭಕ್ತರನ್ನು ಹರಿಸುತ್ತಿದ್ದಳು. ಪ್ರತಿ ವರ್ಷದಂತೆ ನಡೆಯುವ 5 ದಿನಗಳ ಜಾತ್ರೆ ಮಹೋತ್ಸವ ಅತಿ ವಿಜೃಂಭಣೆಯಿಂದ ಜರುಗಿತು. ಪ್ರತಿದಿನ ಮುಂಜಾನೆ ಪಂಚಾಮೃತ ಅಭಿಷೇಕ ಮತ್ತು ರಾತ್ರಿ ದೇವಸ್ಥಾನದಲ್ಲಿ ಪಲ್ಲಕ್ಕಿ ಉತ್ಸವ ಜರುಗಿದವು. ಗ್ರಾಮದ ಹಾಗೂ ಸುತ್ತಮುತ್ತಲಿನ ಸುಮಂಗ್ಲೆಯರಿಂದ ಆರತಿ ಸಕಲ ವಾದ್ಯ ಮೇಳದೊಂದಿಗೆ ಉತ್ಸವ ಜರುಗಿತು. ಪವಿತ್ರ ಕೃಷ್ಣಾ ನದಿಗೆ ಹೋಗಿ ದೇವಿಯನ್ನ ಸ್ನಾನ ಮಾಡಿ ಬರುವಾಗ ದೇವಿಯನ್ನ ಬರಮಾಡಿಕೊಳ್ಳಲು ಗ್ರಾಮದ ಹಾಗೂ ಸುತ್ತಮುತ್ತಲಿನ ಜನರು ಬಾಸಿಂಗ, ಕುದುರೆ ಕುಣಿತ, ಸಕಲ ವಾದ್ಯ, ವಿಶೇಷ ಸಂಗೀತ ಮೇಳದೊಂದಿಗೆ ದೇವಿಯನ್ನ ಬರಮಾಡಿಕೊಂಡ್ರು. ತದನಂತರ ಬಯಲಾಟ ಕಾರ್ಯಕ್ರಮಗಳು ಜರುಗಿದವು. ಕೊನೆಯ ದಿನದಂದು ಅಂತಾರಾಷ್ಟ್ರೀಯ ಜಂಗಿ ನಿಖಾಲಿ ಕುಸ್ತಿಗಳು ವಿಜೃಂಭಣೆಯಿಂದ ಜರುಗಿದವು. ಈ ಕುಸ್ತಿಯಲ್ಲಿ ವಿಶೇಷ ಏನೆಂದರೆ ಭಾರತ ಮತ್ತು ಇರಾನ್ ದೇಶದ ಕುಸ್ತಿ ಸೆಣಸಾಟದಲ್ಲಿ ನಮ್ಮ ಭಾರತದ ಕುಸ್ತಿ ಪಟುವಾದ ಸಿಕಂದರ್ ಶೇಖ್ ಅವರು ಜಯಶಾಲಿಯಾದರು. ಕುಸ್ತಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಚಂದ್ರಯ್ಯ ಸ್ವಾಮಿಗಳು ಉದ್ಘಾಟಿಸಿದರು. ಅದೇ ದಿನ ರಾತ್ರಿ ಪಲ್ಲಕ್ಕಿ ಉತ್ಸವ, ನಂತರ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಗಳು ಜರುಗಿದವು. ಅದೇ ದಿನ ಸಾಯಂಕಾಲ 4 ಗಂಟೆಗೆ ಪ್ರಸಿದ್ಧ ಜಂಗಿ ನಿಖಾಲಿ ಕುಸ್ತಿಗಳು ಜರುಗುವು. ಈ ವರ್ಷ ಇರಾನ್ ಹಾಗೂ ಭಾರತದ ಕುಸ್ತಿ ಪ್ರಮುಖ ಪಾತ್ರದಲ್ಲಿತ್ತು. ಅದರಲ್ಲಿ ಭಾರತವು ಜಯಶಾಲಿಯಾಯಿತು. ಹೆಸರು ಬಸವಪ್ರಭು ಬಸವಪುರಿ, ಟ್ರಸ್ಟ್ ಕಮಿಟಿ ಕಾರ್ಯದರ್ಶಿ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ರಮಾ ನಿವಾಸದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳ ಆಯ್ಕೆ ನಡೆಯಿತು. ಬಾಗಲಕೋಟೆ ಜಿಲ್ಲೆಯ ಅಧ್ಯಕ್ಷರಾದ ಯುವರಾಜ ಬಂಡೆಯವರ ನೇತೃತ್ವದಲ್ಲಿ ಜಮಖಂಡಿ ತಾಲೂಕಾ ಅಧ್ಯಕ್ಷರ ಆಯ್ಕೆ ಮಾಡಲಾಯಿತು. ಈ ಸಮಯದಲ್ಲಿ ಸಂಗಮೇಶ್ ಕನೋಳಿ ವಕೀಲರು, ಕುಶಾಲ್ ವಾಗ್ಮೋರೆ, ಗೋಪಿನಾಥ್ ಮೀಸೆ, ರಮೇಶ್ ಕಾಂಬಳೆ ಇತರರು ಉಪಸ್ಥಿತರಿದ್ದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹುಬ್ಬಳ್ಳಿಯಲ್ಲಿ ಸಿಎಎ ಪರ ಸಮಾವೇಶ ನಡೆಸಿದ ಬೆನ್ನಲ್ಲೇ ಕಲಬುರಗಿಯಲ್ಲಿ ಸಿಎಎ ವಿರುದ್ಧ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ರಾಜಕೀಯ ಚಾಣಕ್ಯ ಅಮಿತ್ ಶಾ ಹುಬ್ಬಳ್ಳಿಯಲ್ಲಿ ಸಿಎಎ ಪರ ಬೃಹತ್ ಸಮಾವೇಶ ನಡೆಸಿದ ಬೆನ್ನಲ್ಲೇ ಸಿಎಎ ವಿರೋಧಿಸಿ ಕಲಬುರಗಿಯಲ್ಲಿ ಬೃಹತ್ ಸಮಾವೇಶ ಆಯೋಜಿಸಲಾಗಿದೆ. ಸಿಎಎ ಎನ್ಆರ್ಸಿ ವಿರೋಧಿಸಿ ಪೀಪಲ್ಸ್ ಫೋರಂ ನೇತೃತ್ವದಲ್ಲಿ ಕಲಬುರಗಿಯಲ್ಲಿ ಮಂಗಳವಾರ ಬೃಹತ್ ಸಮಾವೇಶ ಜರುಗಲಿದೆ. ನಗರದ ಪೀರ್ ಬಂಗಾಲಿ ಮೈದಾನದಲ್ಲಿ ಇಂದು ಮಧ್ಯಾಹ್ನ 3 ಗಂಟೆಗೆ ಸಮಾವೇಶ ನಡೆಯಲಿದೆ. ಈ ಸಮಾವೇಶಕ್ಕೆ ಕಾಂಗ್ರೆಸ್, ಜೆಡಿಎಸ್, ಸಿಪಿಐ, ಸಿಪಿಐಎಂ, ಎಸ್ಯುಸಿಐ ಸೇರಿದಂತೆ ಒಟ್ಟು 15 ಅಧಿಕ ರಾಜಕೀಯ ಪಕ್ಷಗಳು ಬೆಂಬಲ ನೀಡಲಿವೆ. ಇನ್ನು 2 ಲಕ್ಷಕ್ಕೂ ಅಧಿಕ ಜನ ಭಾಗವಹಿಸುವ ನಿರೀಕ್ಷೆ ಹೊಂದಿರುವುದಾಗಿ ಪೀಪಲ್ಸ್ ಫೋರಂ ಮುಖಂಡರು ತಿಳಿಸಿದ್ದಾರೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಖರ್ಗೆ, ಸಿಪಿಐಎಂ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸೀತಾರಾಮ್ ಯೆಚೂರಿ, ಸಿಪಿಐ ರಾಷ್ಟ್ರೀಯ ಕಾರ್ಯದರ್ಶಿ ಅತುಲ್ ಕುಮಾರ್ ಅಂಜನ್, ಮಾಜಿ ಸಿಎಂ ಕುಮಾರಸ್ವಾಮಿ ಸೇರಿದಂತೆ ಮತ್ತಿತರ ಪ್ರಮುಖ ನಾಯಕರು ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ. ಸಮಾವೇಶದ ಹಿನ್ನೆಲೆಯಲ್ಲಿ ಪೀರ್ ಬಂಗಾಲಿ ಮೈದಾನದಲ್ಲಿ ಸಿದ್ಧತೆಗಳು ಭರದಿಂದ ಸಾಗಿವೆ. ಮೈದಾನದ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ರಾಜ್ಯದ ವಿವಿಧ ಜಿಲ್ಲೆಗಳ ಪೊಲೀಸ್ ಸಿಬ್ಬಂದಿಯನ್ನ ಬಂದೋಬಸ್ತ್ಗೆ ನಿಯೋಜಿಸಲಾಗಿದೆ. ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವದಲ್ಲಿ ಹಮ್ಮಿಕೊಂಡಿದ್ದ ಸಂಗೀತ ಸಂಜೆ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹುಟ್ಟಿದರೆ ಕನ್ನಡ ನಾಡಿನಲ್ಲಿ ಹುಟ್ಟಬೇಕು ಎಂದು ಹಾಡಿ ನೆರೆದಿದ್ದ ಪ್ರೇಕ್ಷಕರನ್ನ ಮನರಂಜಿಸಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ಕ್ಷಮತಾ ಸಂಸ್ಥೆ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದ್ದ 2 ದಿನಗಳ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವದಲ್ಲಿ ಮೊದಲ ದಿನ ಖ್ಯಾತ ಸಂಗೀತಗಾರ ವಿಜಯ್ ಪ್ರಕಾಶ್, ಅರ್ಚನಾ ಉಡುಪ ಹಾಗೂ ಅವರ ತಂಡದಿಂದ ಸಂಗೀತ ಸಂಜೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಸಂಗೀತಗಾರ ವಿಜಯ್ ಪ್ರಕಾಶ್ ಹಾಗೂ ಅವರ ತಂಡ ಕನ್ನಡದ ಹೊಸ ಹಾಗೂ ಹಳೆಯ ಹಾಡುಗಳನ್ನು ಹಾಡಿ ಪ್ರೇಕ್ಷಕರನ್ನ ಮನರಂಜಿಸಿದ್ರೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಶಬ್ದವೇದಿ ಸಿನಿಮಾದ ಹುಟ್ಟಿದರೆ ಕನ್ನಡ ನಾಡಿನಲ್ಲೇ ಹುಟ್ಟಬೇಕು ಹಾಡನ್ನು ಹಾಡುವ ಮೂಲಕ ನೆರೆದಿದ್ದ ಪ್ರೇಕ್ಷಕರು ಸಿಳ್ಳೆ ಚಪ್ಪಾಳಿಗಳ ಸುರಿಮಳೆಗೈದರು. ಜೋಶಿ ಹಾಡು ಹೇಳಿದ್ರೆ ವಿಧಾನ ಪರಿಷತ್ ಸದಸ್ಯ ಪ್ರದೀಪ್ ಶೆಟ್ಟರ್ ಅಲ್ಲಾರ್ಸ್ ಅಲ್ಲಾರ್ಸ್ ಹಾಡಿಗೆ ಕುಣಿದು ಕುಪ್ಪಳಿಸಿದ್ದಾರೆ. ಒಟ್ಟಿನಲ್ಲಿ ಕೇಂದ್ರ ಸಚಿವರು ಮತ್ತು ಪರಿಷತ್ ಸದಸ್ಯರು ತಮ್ಮ ರಾಜಕೀಯ ಕೆಲಸದಲ್ಲಿ ಎಷ್ಟೇ ಬ್ಯುಸಿ ಇದ್ರೂ ಕೂಡ ಸಮಯ ಸಿಕ್ಕರೆ ಹಾಡಲು ಕೂಡ ಸಿದ್ಧ, ಕುಣಿಯಲು ಕೂಡ ಸಿದ್ಧ ಎಂದು ತೋರಿಸಿದ್ದು ವಿಶೇಷವಾಗಿತ್ತು. Yeah.
ಇದಾಗಿತ್ತು ಇವತ್ತಿನ ಸುದ್ದಿ ಜಂಕ್ಷನ್. ಹೀಗೆ ನೋಡ್ತಾ ಇರಿ.